ಯಾರು ನೀವು? ಪಾತಾಳ ಲೋಕದಿಂದ ದೇವಲೋಕಕ್ಕೆ ಹೇಗೆ ಬಂದಿರಿ? ನಾವು ದೇವಲೋಕದಲ್ಲಿಯೇ ಜನ್ಮ ಪಡೆದಿರುವವರು. ನಿದ್ರೆಗೆ ಜಾರಿರುವ ವಿಷ್ಣುವಿನ ಅಂಶ ನಾವು. ಈಗ ನಿನ್ನನ್ನು ಕೊಂದು ದೇವಲೋಕದ ರಾಜರಾಗುವೆವು. ನೀವು ದೇವಲೋಕದಲ್ಲೇ ಇರುವಿರಾ? ದೇವತೆಗಳು ಅಮರ, ನೀವು ನಮ್ಮನ್ನು ಕೊಲ್ಲಲು ಸಾಧ್ಯವಿಲ್ಲ. ನಿನ್ನನ್ನು ಬಂಧಿಸಬಹುದಲ್ಲವೇ? ನಾವು ಇಲ್ಲಿಗೆ ರಾಜನಾದ ನಂತರ ಎಲ್ಲ ದೇವತೆಗಳನ್ನು ಬಂಧಿಸಿ ಬಿಡುವೆವು. ನಂತರ ರಾಜ್ಯಭಾರ ಮಾಡುವೆವು. ಹೀಗೆ ಕೈತವ. ನನಗೆ ಅಭಯ ನೀಡಿ, ಅದರ ಬದಲಿಗೆ ನಿಮಗೇನು ಬೇಕೋ ತೆಗೆದುಕೊಳ್ಳಿ. ನಮ್ಮ ನಂದನವನದಲ್ಲಿ ಕಲ್ಪ ವೃಕ್ಷವಿದೆ, ಆ ಅಲೌಕಿಕ ವೃಕ್ಷ ನಿಮಗೆ ಬೇಕಾದ್ದನ್ನು ಕೊಡುತ್ತದೆ. ನಿಮಗೇನು ಬೇಕೋ ಅದರಿಂದ ಕೇಳಿ ಪಡೆಯಿರಿ. ಆದರೆ ಆದರೆ ನನಗೆ ಅಭಯ ನೀಡಿ. ನಿನಗೆ ಅಭಯ ನೀಡಿದೆವು. ನಾವು ನಿನ್ನ ದೃಷ್ಟಿಗೆ ಕಾಣಿಸುತ್ತಿರುವವರೆಗೂ ನೀನು ಈ ಬಂಧನದಿಂದ ಮುಕ್ತನಾಗಲಾರೆ. ನಡೆ ಕೈತವ, ನಾವು ಕಲ್ಪ ವೃಕ್ಷವನ್ನು ಇಲ್ಲಿಂದ ತೆಗೆದೊಯ್ಯೋಣ. ನೀವು ದೇವಲೋಕದ ಸ್ವಾಮಿಯಾಗಲಾರಿರಿ, ಏಕೆಂದರೆ ದೇವತೆಗಳಿಗೆ ವಿಶೇಷತಃ ತ್ರಿಮೂರ್ತಿಗಳಿಗೆ ಸ್ವಾಮಿಯಾಗಲು ಸಾಧ್ಯವಿಲ್ಲ. ನಿಮಗೆ ಜನ್ಮ ನೀಡಿದ ನಾರಾಯಣ ಜಾಗೃತರಾದರೆ ಅವರ ಸುದರ್ಶನ ಚಕ್ರದಿಂದ ನಿಮ್ಮ ಸಂಹಾರ ಮಾಡುವರು. ನನ್ನ ಮಾತು ನೆನಪಿರಲಿ. ನಡೆ ಕೈತವ. ನಮಸ್ಕಾರ ಮಾವ. ಗಣೇಶ, ನಾನು ನಿನ್ನ ಪ್ರತೀಕ್ಷೆಯನ್ನೇ ಮಾಡುತ್ತಿದ್ದೆ. ಆ ದೈತ್ಯರನ್ನು ಎಲ್ಲಿ ಹುಡುಕುವುದು? ಅವರು ಭೂಲೋಕದಲ್ಲಿ ಇರಬೇಕು ಎಂಬುದು ನನ್ನ ಅನಿಸಿಕೆ. ಇಲ್ಲ ಮಾವ, ಅವರು ಭೂಲೋಕಕ್ಕೆ ಹೋಗಬಾರದು. ಹಾಗೆ ಹೋದರೆ ನಿಜಕ್ಕೂ ಅನರ್ಥವಾಗುವುದು. ಅನರ್ಥ? ಹೌದು ಮಾವ, ನೀವು ಈಗಲೇ ಭೂಲೋಕಕ್ಕೆ ಹೋಗಿ ಆ ಇಬ್ಬರನ್ನು ಹುಡುಕಿ ದೇವಲೋಕಕ್ಕೆ ಕರೆತರುವ ವ್ಯವಸ್ಥೆ ಮಾಡಿ. ಅಂದರೆ ಅವರನ್ನು ದೇವಲೋಕದಲ್ಲಿ? ಗಣೇಶ, ನೀನು ಹೇಳುತ್ತಿರುವುದು ನನಗೆ ಅರ್ಥವೇ ಆಗುತ್ತಿಲ್ಲ. ಅವರನ್ನು ದೇವಲೋಕಕ್ಕೆ ಕರೆತರುವುದು? ಹೌದು ಮಾವ, ಇದು ನಿಜಕ್ಕೂ ಅನಿವಾರ್ಯ. ಏಕೆಂದರೆ ಅವರು ಭೂಲೋಕಕ್ಕೆ ಹೋದರೆ ಅಮರರಾಗುವರು. ಆಗ ಅವರನ್ನು ಸಂಹರಿಸುವುದು ನಿಜಕ್ಕೂ ಅಸಾಧ್ಯವಾಗುತ್ತದೆ. ಅವರಿಬ್ಬರೂ ನಿಮ್ಮ ದೈವಿಕ ಅಂಶಗಳು, ಇದು ಅವರಿಗೆ ಇನ್ನೂ ತಿಳಿದಿಲ್ಲ. ಇದು ಅವರಿಗೆ ತಿಳಿದರೆ ಪರಿಣಾಮ ಗಂಭೀರವಾಗುವುದು. ಆಗ ಅವರನ್ನು ಸೋಲಿಸುವುದು ನಿಜಕ್ಕೂ ಕಷ್ಟ ಸಾಧ್ಯ. ಗಣೇಶ, ನೀನೇನು ಹೇಳುತ್ತಿರುವೆ? ಇದು ಅಷ್ಟು ದೊಡ್ಡ ಸಂಕಟವೇ? ಅದಕ್ಕೆ ನಾನು ಹೇಳುತ್ತಿರುವೆ ಮಾವ, ಏನಾದರೂ ಮಾಡಿ ಮೃದುವಾಗಿ ಮಾತನಾಡಿ, ತಿಳಿ ಹೇಳಿ, ಅವರಿಬ್ಬರನ್ನು ದೇವಲೋಕಕ್ಕೆ ಕರೆತನ್ನಿರಿ. ನಂತರ ಅವರನ್ನು ಸೋಲಿಸುವುದು ನಿಜಕ್ಕೂ ಸರಳವಾಗುವುದು. ಆಯ್ತೆ ಮಾವ. ನಾನು ಈಗಲೇ ಭೂಲೋಕಕ್ಕೆ ಹೋಗುವೆ, ಆ ಇಬ್ಬರು ದೈತ್ಯರನ್ನು ಕರೆತರುವೆ. ಹೋದರೆ ನಾನು ಅಮರನಾಗುವೆ. ಈ ವಾರ್ತೆಯನ್ನು ಈಗಲೇ ಮಧುವಿಗೆ ತಿಳಿಸಬೇಕು. ಗಣೇಶ, ಈಗ ನಿನ್ನನ್ನು ಯಾರು ಕಾಪಾಡಲಾರರು. ಗಣೇಶ,
ಮಹಾದೇವ ಶಿವ ಮಹಾದೇವ 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 ಶಿವ 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 ಮಹಾದೇವ ಶಿವ ಮಹಾದೇವ 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 ಶಿವ ನಮಸ್ಕಾರ ಮಹಾದೇವ ಇದೇನನ್ನು ನಾನು ನೋಡುತ್ತಿರುವೆ ದೇವ ನೀವು ಆಸನವಿಲ್ಲದೆ ಧ್ಯಾನ ಮಾಡುತ್ತಿರುವೆ ಯಾವುದೇ ವಿಘ್ನ ಬಂದರೂ ನಮ್ಮ ಸಾಧನೆಯನ್ನು ನಿಲ್ಲಿಸಬಾರದು ಅದು ತನ್ನಷ್ಟಕ್ಕೆ ತಾನೇ ಮುಂದುವರಿಯುವಂತೆ ನೋಡಿಕೊಳ್ಳಬೇಕು ಇದನ್ನು ದೇವತೆಗಳು ಸದಾ ನೆನಪಿಡಬೇಕು ಹಾಗೂ ಅದರ ಅಭ್ಯಾಸ ಮತ್ತು ಪಾಲನೆ ಎರಡೂ ಮಾಡಬೇಕು ಮಹಾದೇವ ದೇವತೆಗಳ ಧ್ಯಾನಕ್ಕೆ ಯಾರು ವಿಘ್ನ ತರಲು ಸಾಧ್ಯ ವಿಘ್ನಗಳೆಂದು ಪೂರ್ವಕಲ್ಪನೆ ನೀಡಿ ಬರುವುದಿಲ್ಲ ಇಲ್ಲದಿದ್ದರೆ ಕಲ್ಪವೃಕ್ಷ ಇಂದು ಇಂದ್ರಪ್ರಸ್ಥದಲ್ಲಿಯೇ ಇರುತ್ತಿತ್ತು ಇರಲಿ ನೀವು ಬಂದ ಕಾರಣವೇನು ದೇವೇಂದ್ರ ಮಹಾದೇವ ಶ್ರೀ ಗಣೇಶ ನಾರಾಯಣರಿಗೆ ಅಂಥದ್ದೇನು ಹೇಳಿದರು ಅದರಿಂದಾಗಿ ದೇವಲೋಕಕ್ಕಿದ್ದ ಸಂಕಟ ಇನ್ನೂ ತೀವ್ರವಾಗಿದೆ ನೀನು ಯಾವುದರ ಬಗ್ಗೆ ಹೇಳುತ್ತಿರುವೆ ದೇವೇಂದ್ರ ಗಣೇಶರೊಂದಿಗೆ ಪರಾಮರ್ಶಿಸಿದ ನಾರಾಯಣ ದೈತ್ಯರನ್ನು ಹುಡುಕಲು ಭೂಲೋಕಕ್ಕೆ ಹೋಗಿದ್ದಾರೆ ಆ ದೈತ್ಯರನ್ನು ಮತ್ತೆ ಭೂಲೋಕದಿಂದ ಕರೆತರಲಿದ್ದಾರೆ ಹೌದು ಅದು ನನಗೆ ತಿಳಿದಿದೆ ಆದರೆ ಮಹಾದೇವ ದೈತ್ಯರು ಇಲ್ಲಿಂದ ಹೋದ ಮೇಲೆ ಮತ್ತೆ ಅವರನ್ನು ಇಲ್ಲಿಗೆ ಏಕೆ ಕರೆತರಬೇಕು ಗಣೇಶ ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಈ ಘಟನೆಯ ಆರಂಭದಿಂದ ಕೊನೆಯವರೆಗೂ ನಾರಾಯಣ ಹಾಗೂ ಗಣೇಶ ಇಬ್ಬರೂ ಈ ಘಟನೆಗೆ ಸಂಬಂಧಿಸಿರುತ್ತಾರೆ ನಾನು ಕೇವಲ ಈ ಘಟನೆಗೆ ಸಾಕ್ಷಿಯಾಗಿರುವನಷ್ಟೇ ಆದರೆ ಮರ್ತ್ಯಲೋಕದ ಸಂಕಟವನ್ನು ಸುಮ್ಮನೆ ದೇವಲೋಕಕ್ಕೆ ತರುವುದು ನನಗೆ ಸರಿಯೆನಿಸದು ನನ್ನನ್ನು ಕ್ಷಮಿಸು ಗಣೇಶ ನಾನು ನಿನ್ನನ್ನು ಸ್ಮರಿಸದೆ ಆ ದೈತ್ಯರ ವಿರುದ್ಧ ಹೋರಾಟಕ್ಕೆ ಹೊರಟೆ ಅದರಿಂದಲೇ ನನಗೆ ಅಪಯಶಸ್ಸು ದೊರಕಿತು ಆದರೆ ಇನ್ನೆಂದೂ ಅಂತಹ ತಪ್ಪು ನನ್ನಿಂದ ಘಟಿಸುವುದಿಲ್ಲ ನಾನು ಕೇವಲ ನಿನ್ನನ್ನು ಸ್ಮರಿಸುವುದಿಲ್ಲ ನಿನ್ನ ಮೂರ್ತಿ ಮಾಡಿ ಅದಕ್ಕೆ ವಿಧಿವತ್ತಾಗಿ ಪಾದ್ಯಪೂಜೆ ಮಾಡುವೆ ನಿನಗೆ ಪ್ರಿಯವಾದ 1008 ಗರಿಕೆಗಳನ್ನು ನಾನು ನಿನ್ನ ಪಾದಗಳಿಗೆ ಅರ್ಪಿಸುವೆನು ಗಣೇಶ ಆ ನಂತರ ಮತ್ತೆ ಯುದ್ಧವನ್ನು ಆರಂಭಿಸುವೆ ಪ್ರಭು ದೇವ ನೀವು ನಿಜಕ್ಕೂ ಗಣೇಶರ ಪೂಜೆ ಮಾಡುವಿರೆ ಏಕಾಗಬಾರದು ಇದರಲ್ಲಿ ನನಗೆ ಸ್ವಲ್ಪವೂ ಕೀಳರಿಮೆ ಇಲ್ಲ ನಾನು ಸಂಪೂರ್ಣ ಭಕ್ತಿ ಭಾವದಿಂದ ಗಣೇಶನಿಗೆ ಪೂಜೆ ಮಾಡುವೆನು ಹಾಗಿದ್ದರೆ ನಾನು ನಿಮ್ಮೊಂದಿಗೆ ಸೇರಿಕೊಳ್ಳುವೆ ದೇವ ಇಲ್ಲ ನಾರದ ನನಗೆ ನಿನ್ನ ಭಾವನೆ ಅರ್ಥವಾಗುತ್ತಿದೆ ಆದರೆ ಇದು ನನ್ನ ಜವಾಬ್ದಾರಿ ಇದನ್ನು ನಾನೊಬ್ಬನೇ ನಿರ್ವಹಿಸಬೇಕು ನಿಮ್ಮಿಚ್ಛೆಯಂತಾಗಲಿ ಪ್ರಭು ನೀವು ಶ್ರೀ ಗಣೇಶರ ಪೂಜೆ ಮಾಡಿ ನಿಮಗೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗಲೆಂದು ನಾನು ಕೂಡ ಗಣೇಶರಲ್ಲಿ ಪ್ರಾರ್ಥನೆ ಮಾಡುವೆ ಧ್ಯಾನ ಮಾಡುವೆ ಏಕೆಂದರೆ ಇದು ಕೂಡ ಶ್ರೀ ಗಣೇಶರ ಇಚ್ಛೆಯೇ